ಈಗ ನೀವು ಕೇಳಿದ ನವಿಲುಗರಿ ಎಂಬ ಮಕ್ಕಳ ಕ್ಯಾಸೆಟ್ಟನ್ನು ತಯಾರಿಸಿದವರು ಲಹರಿ ಸಂಸ್ಥೆಯವರು. ಲಹರಿ ಸಂಸ್ಥೆ ಈ ಹಿಂದೆ ನಂದನ ಮತ್ತು ಕಿನ್ನರಿ ಎಂಬ ಬೇರೆ ಎರಡು ಮಕ್ಕಳ ಕ್ಯಾಸೆಟ್ಗಳನ್ನು ಬಿಡುಗಡೆ ಮಾಡಿದೆ. ನಂದನ ಹಾಗೂ ಕಿನ್ನರಿ ಧ್ವನಿಸುರುಳಿಗಳು ಎಲ್ಲ ಮಕ್ಕಳಿಗೂ ಪ್ರಿಯವಾಗಿದ್ದು ಮಕ್ಕಳ ಕ್ಯಾಸೆಟ್ಟುಗಳಲ್ಲೇ ಅತ್ಯಂತ ಜನಪ್ರಿಯ ಧ್ವನಿಸುರುಳಿ ಎನ್ನಿಸಿಕೊಂಡಿವೆ. ನಾಡಿನ ಪ್ರಮುಖ ಕನ್ನಡ ಪತ್ರಿಕೆಗಳು ಇವುಗಳನ್ನು ಮೆಚ್ಚಿ ಮುಕ್ತಕಂಠದಿಂದ ಪ್ರಶಂಸೆ ಮಾಡಿವೆ. ಮಕ್ಕಳ ಮನಸ್ಸಿಗೆ ಒಳ್ಳೆಯ ಸಂಸ್ಕಾರ ನೀಡುವ ಈ ಕ್ಯಾಸೆಟ್ಟುಗಳನ್ನು ನರ್ಸರಿ, ಪ್ರೈಮರಿ ಮತ್ತು ಪ್ರೌಢಶಾಲೆಯ ಎಲ್ಲ ಮಕ್ಕಳು ಅಗತ್ಯವಾಗಿ ಕೇಳಬೇಕು ಎಂದು ಬರೆದಿವೆ. ಈ ಕ್ಯಾಸೆಟ್ಟುಗಳ ಉದ್ದೇಶ ಮಕ್ಕಳ ಬುದ್ಧಿಶಕ್ತಿ, ಕಲ್ಪನಾಶಕ್ತಿಗಳನ್ನು ಅರಳಿಸುವುದು, ವಿದ್ಯೆಯ ಕಡೆಗೆ, ಒಳ್ಳೆಯ ನಡತೆಯ ಕಡೆಗೆ ಅವರ ಮನಸ್ಸನ್ನು ಹೊರಳಿಸುವುದು. ತಂದೆ, ತಾಯಿ, ಅಧ್ಯಾಪಕರು, ಸ್ನೇಹಿತರು ಇವರ ಬಗ್ಗೆ ಗೌರವ, ಪ್ರೀತಿ, ವಿಶ್ವಾಸ ಹೆಚ್ಚುವಂತೆ ಮಾಡುವುದು. ಈ ಮೂರು ಕ್ಯಾಸೆಟ್ಟುಗಳ ಯೋಜನೆಯನ್ನು ರೂಪಿಸಿದವರು ಮತ್ತು ಅವುಗಳಿಗೆ ಸಾಹಿತ್ಯ ಬರೆದವರು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ರಾಗ ಸಂಯೋಜನೆ ಮಾಡಿದವರು ಎಆರ್ ಅಚ್ಯುತ. ಹಾಡಿದವರು ಪ್ರಧಾನವಾಗಿ ಬಿಆರ್ ಛಾಯಾ ಮತ್ತು ಮಾಲತಿ ಶರ್ಮ. ಈ ಮೂರು ಕ್ಯಾಸೆಟ್ಟುಗಳ ಗೀತೆಗಳನ್ನು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ನಂದನ ಎಂಬ ಮಕ್ಕಳ ಹಾಡುಗಳ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಮರಿ ಆಟಕ್ಕೆ ಬಂದ್ರೆ
ಹೆಸರು ಕಟ್ಟೋಲು ಅಂತ ಪುಟ್ಟ ಮೊಟ್ಟೆಲಿ.
ಅದ್ಭುತ ಸದ್ದು. ಏನು ಇಲ್ಲಮ್ಮ. ಓ ನೀನಾ, ಮತ್ತೆ ಕೋಡ್ಬಳೆ ತೆಗಿಯಕ್ ಹೊರಟಿದೀಯಾ? ಇಲ್ಲಮ್ಮ, ಕೋಡ್ಬಳೆ ಅಲ್ಲಮ್ಮ, ಉಂಡೆ. ಅಯ್ಯೋ ದೇವ್ರೇ, ಇದ್ರ ಕಾಟ ತಡೀಲ ಅನ್ನಪ್ಪ. ಮಗು ಕೊಡು ಅಂದ್ರೆ ಮಂಗನ್ ಕೊಟ್ಟಿದೀಯಾ. ಯಾಕಮ್ಮ ಮಂಗನ್ ಬೈತಿಯಾ? ಮಂಗ ಆದ್ರೆ ಎಷ್ಟ್ ಚೆನ್ನಾಗಿರ್ತೆ ಗೊತ್ತಾ? ಹಾ ಗೊತ್ತು ಗೊತ್ತು, ಎಲ್ಲ ಗೊತ್ತು. ನಾನೇ ಮಂಗ ಆಗಿದ್ರೆ ಮರದಿನ್ ಮರಕ್ಕೆ ಹಾರಿ ತಿನ್ಲಿತ್ತಿದ್ದೆ ಚೇತೆಕಾಯಿ ದಿನ ಒಂದೊಂದ್ ಲಾರಿ. ನಾನೇ ಮಂಗ ಆಗಿದ್ರೆ ಮರದಿನ್ ಮರಕ್ಕೆ ಹಾರಿ ತಿನ್ಬಿಡ್ತಿದ್ದೆ ಚೇತೆಕಾಯಿ ದಿನ ಒಂದೊಂದ್ ಲಾರಿ.
Happening.
ಗೊತ್ತೇ ಆಗ್ಲಿಲ್ವೇ. ಹಾಗಾದ್ರೆ ಎಲ್ಲಿ ಇನ್ನೊಂದು ಹೇಳು.
ನಾಯಿ. ಹೋಗಮ್ಮ, ಏನನ್ನೋ ಹೇಳ್ತೀಯ, ಬರೀ ತಪ್ಪು ತಪ್ಪು. ಹಾಗಾದ್ರೆ ನೀನೇ ಹೇಳು ಪುಟ್ಟು. ಫುಟ್ಬಾಲ್. ಹೌದಲ್ವಾ, ಎಂಥ ಜಾಣ್ಮರಿಪ್ಪ ನೀನು. ನನ್ ಕಂದ, ನನ್ ಚಿನ್ನ, ನನ್ ಬಂಗಾರ, ನನ್ ಮುದ್ದು ಮರಿ. ನನ್ ಅಮ್ಮ ನಂಗೆ ಬಹಳ ಇಷ್ಟ ಗೊತ್ತಾ. ಅಮ್ಮ ನನ್ನ ಅಪ್ಪತಾಳೆ, ಮುದ್ದು ಮಾಡ್ತಾಳೆ, ಏನೇನೋ ತಿಂಡಿ ಕೊಡ್ತಾಳೆ. ಅಮ್ಮ ಅಂದ್ರೆ ದೇವ್ರ ಥರನೇ ಅಂತೆ ನಮ್ ಟೀಚರು ಯಾವಾಗೂ ಹೇಳ್ತಾ ಇರ್ತಾರೆ. ನಂಗೇನು ಅದ್ ನಿಜ ಅನ್ಸುತ್ತಪ್ಪ. Thank you.